ವಿದ್ಯಾರ್ಥಿಗಳೇ ನಮಸ್ಕಾರ. 3/8/2023 ಕನ್ನಡ ಐಎಎಸ್ ಅಕಾಡೆಮಿಯ ಕ್ವಿಜ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು 3 ಪ್ರಿಲಿಮ್ಸ್ ಪ್ರಶ್ನೆಗಳನ್ನು ಮತ್ತು 3 ಮೇನ್ಸ್ ಪ್ರಶ್ನೆಗಳನ್ನು, ಅಲ್ಲ, 1 ಮೇನ್ಸ್ ಪ್ರಶ್ನೆಯನ್ನು ನೋಡೋಣ. ಸರಿ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಇನ್ಕ್ಲೂಡೆಡ್ ಇನ್ ದ ಅಸೆಟ್ಸ್ ಆಫ್ ಕಮರ್ಷಿಯಲ್ ಬ್ಯಾಂಕ್? ನಾಟ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈ ಕೆಳಗಿನವುಗಳಲ್ಲಿ ಯಾವುದು ಕಮರ್ಷಿಯಲ್ ಬ್ಯಾಂಕ್ನ ಅಸೆಟ್, ಆಸ್ತಿ ಅಲ್ಲ ಅಂತ ಕೇಳ್ತಾ ಇದ್ದಾರೆ. ಆಸ್ತಿ ಅಲ್ಲ ಅಂತ ಕೇಳ್ತಾ ಇದ್ದಾರೆ. ನೋಡೋಣ. ಮೊದಲನೇದಾಗಿ ಅಡ್ವಾನ್ಸಸ್, ಅಂದರೆ ಮುಂಗಡ. ಮುಂಗಡ ಅಂತ ಅಂದರೆ ಏನು? ಬ್ಯಾಂಕ್ ಇನ್ನೊಬ್ಬರಿಗೆ ಮುಂಗಡ ಅಂತ ಬ್ಯಾಂಕ್ ಕೊಡ್ಬೋದು ಅಥವಾ ಯಾವುದೋ ಒಬ್ಬ ವ್ಯಕ್ತಿ ಇನ್ನೊಬ್ಬರಿಗೆ ಸಾಲ ಕೊಡ್ತಾನಲ್ಲ, ಅದನ್ನು ಅಡ್ವಾನ್ಸಸ್ ಅಂತ ಕರೀತಾರೆ ಅಲ್ವಾ? ಅದು ಡೆಪಾಸಿಟ್ ಅಂದರೆ ಏನು? ಜನ ಬ್ಯಾಂಕ್ನೊಳಗಡೆ ಇಡ್ತಾರಲ್ಲ ದುಡ್ಡು, ಅದು ಠೇವಣಿ ಅಂತ ಕರೀತಾರೆ ಅಲ್ವಾ? ಠೇವಣಿ. ಇನ್ವೆಸ್ಟ್ಮೆಂಟ್ ಅಂತ ಅಂದರೆ ಹೂಡಿಕೆಗಳು. ಬ್ಯಾಂಕು ಬೇರೆಯವರ ಆಸ್ತಿಯಲ್ಲಿ ಹೂಡಿಕೆ ಮಾಡಿರುತ್ತಲ್ಲ ಅದು. ಮನಿ ಅಟ್ ಕಾಲ್ ಆ್ಯಂಡ್ ಶಾರ್ಟ್ ನೋಟಿಸ್, ಅಂದರೆ ಬ್ಯಾಂಕು ಏನು ಮಾಡಿರುತ್ತೆ ಅಂತ ಅಂದರೆ ಇನ್ನೊಬ್ಬರಿಗೆ ದುಡ್ಡು ಕೊಟ್ಟಿರುತ್ತಲ್ಲ ಅದು. ಓಕೆ, ಅದು ಇನ್ನೊಂದು ಬ್ಯಾಂಕ್ಗೆ ದುಡ್ಡು ಕೊಟ್ಟಿರುತ್ತಲ್ಲ, ಅದನ್ನು ಮನಿ ಅಟ್ ಕಾಲ್ ಅಥವಾ ಶಾರ್ಟ್ ನೋಟಿಸ್ ಅಂತ ನಾವು ಕರಿಬೋದು. ಓಕೆ, ಯಾವುದು ಅಸೆಟ್ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ, ಕೇಳ್ತಾ ಇದ್ದಾರೆ. ಸೊ ಜನ ಬ್ಯಾಂಕ್ನೊಳಗಡೆ ಏನು ದುಡ್ಡು ಇರ್ತಾರೆ, ಇಟ್ಟಿರ್ತಾರಲ್ಲ, ಅದನ್ನು ಬ್ಯಾಂಕ್ನವರು ಸ್ವಲ್ಪ ದಿನಗಳ ನಂತರ ಬ್ಯಾಂಕ್ಗೆ ಜನರಿಗೆ ವಾಪಸ್ ಕೊಡಬೇಕಾಗತ್ತೆ. ಉದಾಹರಣೆಗೆ 10 ವರ್ಷದವರೆಗೆ ಫಿಕ್ಸ್ಡ್ ಡೆಪಾಸಿಟ್ ಇಟ್ಟಿದ್ದರೆ 10 ವರ್ಷ ಆದ ನಂತರ ಬ್ಯಾಂಕ್ನವರು ಅವರಿಗೆ ವಾಪಸ್ ಕೊಡಬೇಕಲ್ವ ಜನರಿಗೆ? ಹಾಗಾಗಿ ಈ ಡೆಪಾಸಿಟ್ ಅನ್ನೋದು ಬ್ಯಾಂಕ್ನ ಆಸ್ತಿ ಅಲ್ಲ, ಇದು ಇದೇನು ಲಯಾಬಿಲಿಟಿ, ಬ್ಯಾಂಕ್ನ ಜವಾಬ್ದಾರಿ ಅದು. ಅರ್ಥ ಆಯಿತಾ? ಸೊ ಇದರ ಆನ್ಸರ್ ಬಿ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಅಥವಾ ಆರ್ ಕರೆಕ್ಟ್ ರಿಗಾರ್ಡಿಂಗ್ ದ ಮಾನಿಟರಿ ಪಾಲಿಸಿ ಕಮಿಟಿ? ಮಾನಿಟರಿ ಪಾಲಿಸಿ ಕಮಿಟಿ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ನೋಡೋಣ. ಇಟ್ ಡಿಸೈಡ್ಸ್ ಆರ್ ಬಿ ಐಸ್ ಬೆಂಚ್ ಮಾರ್ಕ್ ಇಂಟ್ರೆಸ್ಟ್ ರೇಟ್ಸ್. ಬೆಂಚ್ ಮಾರ್ಕ್ ಇಂಟ್ರೆಸ್ಟ್ ರೇಟ್ಗಳನ್ನ ಡಿಸೈಡ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ ಎಂ ಪಿ ಸಿ ಕಮಿಟಿ. ಸರಿ, ಹೌದು, ನಿಜವಾದ ಸರಿಯಾದ ಉತ್ತರ. ನೆಕ್ಸ್ಟ್, ಇಟ್ ಈಸ್ 12-ಮೆಂಬರ್ ಬಾಡಿ ಅಂತ ಹೇಳ್ತಾ ಇದ್ದಾರೆ. 12-ಮೆಂಬರ್ ಬಾಡಿನ ಅಲ್ಲ, ಅದು 6-ಮೆಂಬರ್ ಬಾಡಿ. 3 ಜನ ಸರ್ಕಾರದಿಂದ, 3 ಜನ ಆರ್ ಬಿ ಐದಿಂದ ಇರ್ತಾರೆ. ಸೊ ಅದು 12-ಮೆಂಬರ್ ಬಾಡಿ ಅಲ್ಲ. ಇಟ್ ಫಂಕ್ಷನ್ಸ್ ಅಂಡರ್ ದ ಚೇರ್ಮನ್ಶಿಪ್ ಆಫ್ ಯೂನಿಯನ್ ಮಿನಿಸ್ಟರ್ ಅಂತ ಹೇಳ್ತಾ ಇದ್ದಾರೆ. ನೋ, ಅದರ ಚೇರ್ಮನ್ ಯಾರಾಗಿರ್ತಾರೆ? ಆರ್ ಬಿ ಐನ ಗವರ್ನರ್ ಇರ್ತಾರೆ. 2017 ಕೇಳಿರು, ತುಂಬ ಈಸಿ ಆದಂಥ ಪ್ರಶ್ನೆ. ಇವುಗಳು ಇಲ್ಲಿ ಇದು ಸರಿ ಇದೆ, ಇದು ರಾಂಗ್ ಇದೆ, ಇದು ರಾಂಗ್ ಇದೆ. ಅವ್ರು ಕೇಳಿರೋದು ಕರೆಕ್ಟ್ ಉತ್ತರ. ಸೊ ನಮ್ಮದು ಎ ಇದರ ಆನ್ಸರ್ ಆಗುತ್ತೆ. 3ನೇ ಪ್ರಶ್ನೆ, ವಾಟ್ ಈಸ್ ಅಥವಾ ಆರ್ ಪರ್ಪಸ್ ಆಫ್ ದ ಮಾರ್ಜಿನಲ್ ಕಾಸ್ಟ್ ಫಂಡ್ಸ್ ಬೇಸ್ಡ್ ಲೆಂಡಿಂಗ್ ರೇಟ್, ಎಮ್ ಸಿ ಎಲ್ ಆರ್ ರೇಟ್ ಅಂತ ಇವತ್ತು ನಿನ್ನೆ ಕ್ಲಾಸಲ್ಲಿ ನಾನು ಹೇಳಿದ್ದೆ ನಿಮಗೆ ಏನಿದು ಅಂತ ಹೇಳಿ. ಮಾರ್ಜಿನಲ್ ಕಾಸ್ಟ್ ಲೆಂಡಿಂಗ್ ರೇಟ್ ಮುಖಾಂತರ ದೀಸ್ ಗೈಡ್ಲೈನ್ಸ್ ಹೆಲ್ಪ್ ಟು ಇಂಪ್ರೂವ್ ದ ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಮೆಥಡಾಲಜಿ, ಪಾರದರ್ಶಕತೆಯನ್ನು ತರುತ್ತೆ ಅಂತ ಹೇಳಿದ್ದೆ. ಫಾಲೋಡ್ ಬೈ ಬ್ಯಾಂಕ್ಸ್ ಫಾರ್ ಡಿಟರ್ಮೈನಿಂಗ್ ದ ಇಂಟ್ರೆಸ್ಟ್ ರೇಟ್, ಅಂದರೆ ಬ್ಯಾಂಕ್ಗಳು ಜನರಿಗೆ ಬಡ್ಡಿ ದರದಲ್ಲಿ ಸಾಲವನ್ನು ಕೊಡುವಾಗ ಇಂಟ್ರೆಸ್ಟ್ ರೇಟ್ನಲ್ಲಿ ಪಾರದರ್ಶಕತೆಯನ್ನು ತರುತ್ತೆ. ಅಷ್ಟೇ ಅಲ್ಲದೆ ದೀಸ್ ಗೈಡ್ಲೈನ್ಸ್ ಹೆಲ್ಪ್ ಎನ್ಶೂರ್ ಅವೈಲೇಬಿಲಿಟಿ ಆಫ್ ಬ್ಯಾಂಕ್ ಕ್ರೆಡಿಟ್ ಆ್ಯಟ್ ಇಂಟ್ರೆಸ್ಟ್ ರೇಟ್ ವಿಚ್ ಆರ್ ಫೇರ್ ಟು ದ ಬರೋವರ್ಸ್, ಅಂದರೆ ನ್ಯಾಯೋಚಿತವಾಗಿ ಬಡ್ಡಿ ದರಗಳನ್ನ ಡಿಸೈಡ್ ಮಾಡುತ್ತೆ ಎಮ್ ಸಿ ಎಲ್ ಆರ್. ಹೌದು, ಇದರಲ್ಲಿ ಯಾವುದು ಕರೆಕ್ಟ್ ಅಂತ ಕೇಳ್ತಾ ಇದ್ದರೆ ಎರಡೂ ಕೂಡ ಆಪ್ಷನ್ಗಳು ಸರಿಯಾಗಿದೆ. ಆದ್ದರಿಂದ ಆನ್ಸರ್ 1 ಮತ್ತು 2 ಆಗುತ್ತೆ, ಸಿ ಆಗುತ್ತೆ ಇದರ ಆನ್ಸರ್. ನೆಕ್ಸ್ಟು, ವಾಟ್ ಈಸ್ ಮಾನಿಟರಿ ಪಾಲಿಸಿ, ಹಣಕಾಸು ನೀತಿ ಅಂದರೆ ಏನು ಅಂತ ಹೇಳಿ. ಹಣಕಾಸು ನೀತಿ ಅಂದರೆ ಏನು? ನಾವು ನಿಮಗೆ ಮೇನ್ಸ್ ನೋಟ್ಸನ್ನು ಕೊಡ್ತಾ ಇದ್ದೀವಿ. ಅಂದರೆ ಆರ್ ಬಿ ಐ ಮಾಡುವಂತಹ ದೇಶದಲ್ಲಿ ಹಣಕಾಸಿನ ನಿರ್ವಹಣೆಗೆ ಆರ್ ಬಿ ಐ ಮಾಡುವಂತಹ ಒಂದು ನೀತಿಯನ್ನು ನಾವೇನಂತೀವಿ, ಹಣಕಾಸು ನೀತಿ ಅಥವಾ ಕರಿತೀವಿ. ಇವ್ಯಾಲ್ಯುಯೇಟ್ ದ ಪರ್ಫಾರ್ಮೆನ್ಸ್ ಆಫ್ ಮಾನಿಟರಿ ಪಾಲಿಸಿ ಕಮಿಟಿ ಇನ್ ಅಚೀವಿಂಗ್ ಇಟ್ಸ್ ಸ್ಟೇಟೆಡ್ ಮ್ಯಾಂಡೇಟ್ ಆಫ್ 2016 ಅಮೆಂಡ್ಮೆಂಟ್ ಟು ರಿಸರ್ವ್ ಬ್ಯಾಂಕ್ ಇಂಡಿಯಾ ಆ್ಯಕ್ಟ್ 1934. ಅಂದರೆ 2016 ಏನು ಮಾಡಿದ್ರು? ತಿದ್ದುಪಡಿ ತಂದಿದ್ದರು 1934 ಕಾಯ್ದೆಗೆ. ಸೊ ಇದು ಒಂದು ಹಳೆಯ ಪ್ರಶ್ನೆ, 2016 ಅಥವಾ 2017 ಮೇನ್ಸ್ನಲ್ಲಿ ಕೇಳಿರುವಂಥ ಪ್ರಶ್ನೆ ಆಗಿದೆ. ಅದ್ರ ಬಗ್ಗೆ ನಾವು ಈಗಾಗಲೇ ಹಿಂದಿನ ಪ್ರಶ್ನೆಯಲ್ಲಿ ಒಂದ್ಸಾರಿ ಡಿಸ್ಕಷನ್ ಮಾಡಿದ್ದೀವಿ, ಈ ಮಾನಿಟರಿ ಪಾಲಿಸಿ ಕಮಿಟಿ ಏನೇನು ಮಾಡುತ್ತೆ ಅಂತ ಹೇಳಿ. ಓಕೆ, ಅದೇ ಒಂದು ಆಧಾರದಲ್ಲಿ ಇದಕ್ಕೂ ಕೂಡ ಆನ್ಸರ್ಗಳನ್ನ ಬರೀಬೇಕಾಗತ್ತೆ. ನಾವು ಇದನ್ನು ಸದ್ಯಕ್ಕೆ ನೀವು ನೆನಪಿನಲ್ಲಿ ಇಟ್ಕೊಳ್ಳಿ, ಈ ರೀತಿ ಪ್ರಶ್ನೆಗಳನ್ನ ಕೂಡ ಕೇಳ್ಬೋದು. ಅಂದರೆ ಏನು ಕೇಳಿದಾರೆ ಇಲ್ಲಿ, ಮಾನಿಟರಿ ಪಾಲಿಸಿ ಅಂದರೆ ಏನು, ಮತ್ತು ಈ ಮಾನಿಟರಿ ಪಾಲಿಸಿ ಕಮಿಟಿ ಇದೆಯಲ್ಲ, ಇದು ಯಾವ ರೀತಿ ತನ್ನ ಸಾಧನೆಗಳನ್ನ ಮಾಡಿದೆ ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ನಾವು ಉತ್ತರಗಳನ್ನ ತುಂಬ ಈಸಿಯಾಗಿ ಬರೀಬೋದು. ಓಕೆ, ಸದ್ಯಕ್ಕೆ ಇವನ್ನ ನೋಡಿಕೊಂಡು ನಾವು ಕೊಟ್ಟಿರುವಂಥ ನೋಟ್ಸ್ನಲ್ಲಿ ನೋಡಿಕೊಂಡ್ರೆ ನಿಮಗೆ ಉತ್ತರವನ್ನು ಬರೆಯುವಂಥ ಒಂದು ಐಡಿಯಾ ಸಿಗುತ್ತೆ. ಮುಂದಿನ ವರ್ಷ ಪ್ರಿಲಿಮ್ಸ್ ಮುಗಿದ ನಂತರ ನಾವೊಂದು ವಾರ ಕ್ಲಾಸ್ಗಳನ್ನ ಮಾಡೋಣ, ಯಾವ ರೀತಿ ಆನ್ಸರ್ ರೈಟಿಂಗ್ ಮಾಡೋಣ ಅಂತ ಹೇಳಿ. ಸರಿ, ಮತ್ತೆ ಸಿಗೋಣ. ನಮಸ್ಕಾರ.